ನಮಸ್ತೆ ಫ್ರೆಂಡ್ಸ್. ಮುಂಚೆ ಎಲ್ಲ ಕಾಲ ಇತ್ತು ಯಾವ ಥರ ಅಂತ ಹೇಳಿದರೆ, 50 ವರ್ಷ ಆದ ನಂತರ ಮುಖದಲ್ಲಿ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅಂದರೆ ತುಂಬ ರಿಂಕಲ್ಸ್, ಸ್ವಲ್ಪ ಸ್ವಲ್ಪ ರಿಂಕಲ್ಸ್, ಅಂದರೆ 40 ವರ್ಷ ದಾಟಿದ ನಂತರ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇವಾಗಿನ ಕಾಲ ಆ ಥರ ಇಲ್ಲ. ಇವಾಗ ಯಾವ ಥರ ಆಗಿದೆ ಅಂತ ಹೇಳಿದರೆ, ನಿಮಗೆ 25 ವರ್ಷ ಆಗಿದೆ ಅಂತ ಹೇಳುವಾಗಲೇ ಮುಖದಲ್ಲೆಲ್ಲ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಮುಖದಲ್ಲಿ ಸುಕ್ಕು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಫಸ್ಟು ಪೊಲ್ಯೂಷನ್, ಎರಡನೇದೇನಂತ ಹೇಳಿದರೆ ನಾವು ಹೊರಗಡೆದು ಫುಡ್ ಜಾಸ್ತಿ ತಿನ್ನೋದು. ನಮಗೆಲ್ಲ ಉಂಟಲ್ಲ ಮನೆಯಲ್ಲಿ ಮಾಡಿದ ಅಡುಗೆ ಊಟ, ಒಳ್ಳೊಳ್ಳೆ ತರಕಾರಿ, ಅದೆಲ್ಲ ನಮಗೆ ಹಿಡಿದಿಲ್ಲ, ನಮಗೆ ಹೊರಗಡೆದೇ ತಿನ್ನಲಿಕ್ಕೆ ಬೇಕು. ಆದ ಕಾರಣಕ್ಕೆ ಹೊರಗಡೆ ತಿಂತೇವೆ, ಅದ್ರ ಜೊತೆಗೆ ಇದು ಫ್ರೀಯಾಗಿ ನಮ್ಮ ಮುಖಕ್ಕೆ ರಿಂಕಲ್ಸ್ ಎಲ್ಲ, ಪಿಂಪಲ್ ರಿಂಕಲ್ಸ್ ಅದೆಲ್ಲ ಫ್ರೀಯಾಗಿ ಬರ್ತದೆ. ಮೂರನೇದು ಏನಂತ ಹೇಳಿದರೆ, ತುಂಬ ಬಿಸಿಲಿಗೆ ಹೋಗೋದು. ಆಯ್ತಾ, ಯಾರು ಜಾಸ್ತಿಗೆ ಬಿಸಿಲಿಗೆ ಹೋಗ್ತಾರೆ ನೋಡಿ, ಅಥವಾ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ ನೋಡಿ, ಅಂಥವರ ಮುಖದಲ್ಲಿ ಜಾಸ್ತಿ ರಿಂಕಲ್ಸ್ ಬರೋದು. ಆದಷ್ಟು ನೀವು ಬಿಸಿಲಿಗೆ ಕೆಲಸ ಮಾಡೋರು ಅಥವಾ ಬಿಸಿಲಿಗೆ ಹೋಗುವವರು ಎಂತ ಮಾಡಬೇಕು ಅಂತ ಹೇಳಿದರೆ, ಸನ್ಸ್ಕ್ರೀಮ್ ಹಚ್ಕೊಳ್ಳಿ. ಸನ್ಸ್ಕ್ರೀಮ್ ಹಚ್ಚಿದ್ರೆ ಎಂತ ಆಗ್ತದೆ ಅಂತ ಹೇಳಿದರೆ, ನಿಮ್ಮ ಮುಖ ರಿಂಕಲ್ಸ್ ಬರೋದು ಕಡಿಮೆ ಆಗ್ತದೆ. ಮತ್ತು ದಿನಾ ಬೆಳಿಗ್ಗೆ ಕೂಡ ಹಾಗೆ, ಬೆಳಿಗ್ಗೆ ಯಾವುದು ಮಾಡಬೇಕು ಅಂತ ಹೇಳಿದರೆ, ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಳ್ಬೇಕು. ಯಾವುದು ಕಂಪನಿದು ಬೇಕಾದರೆ ಹಚ್ಕೊಳ್ಳಿ, ಅದು ತುಂಬ ಕಡಿಮೆ ರೇಟಿದ್ದು ಎಲ್ಲ ಹಚ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂತೇಳಿ, ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಮತ್ತು ಎಂಥ ಪ್ರಾಬ್ಲಮ್ ಆಗಬಾರ್ದಲ್ಲ, ಆ ಕಾರಣಕ್ಕೆ ಹೇಳಿದ್ದು. ಒಳ್ಳೆ ಕ್ವಾಲಿಟಿದೇ ತೊಗೊಳ್ಳಿ, ನೀವು ಯಾವ ಕಂಪನಿದು ತೊಗೊಂಡ್ರೂ ಕೂಡ ಪರವಾಗಿಲ್ಲ. ನಾನು ಅದೇ ಸನ್ಸ್ಕ್ರೀಮ್ ಹಾಕ್ಕೊಳ್ಳಿ, ಇದೇ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಿದಿಲ್ಲ. ಆದರೆ ನೀವು ಹೊರಗಡೆ ಹೋಗುವವರು ಸನ್ಸ್ಕ್ರೀಮ್ ಹಚ್ಕೊಳ್ಳೇಬೇಕು, ಹೊರಗಡೆ ಬಿಸಿಲಿಗೆ ಹೋಗ್ತೀರಾ ಅಂತ ಹೇಳ್ಕೊಂಡಾದರೆ. ಮತ್ತು 25 ವರ್ಷ ದಾಟಿದವರು ಉಂಟಲ್ಲ, ಡೈಲಿ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಚಲೇಬೇಕು, ಆವಾಗ ರಿಂಕಲ್ಸ್ ಎಲ್ಲ ಬರೋದು ಕಡಿಮೆ ಆಗ್ತದೆ. ಮತ್ತು ಮೇಯ್ನ್ ಮಾಡಬೇಕಾಗಿದ್ದು ಏನಂತ ಹೇಳಿದರೆ, 25 ವರ್ಷಕ್ಕೆ ನಿಮಗೆ ರಿಂಕಲ್ಸ್ ಬರ್ತಾ ಇದೆ ಅಂತ ಹೇಳಿದರೆ, ತುಂಬ ಟೆನ್ಷನ್ ತೊಗೊಳ್ಳೋದು. ಆಯಿತಾ, ಸ್ಟ್ರೆಸ್ ಉಂಟಲ್ಲ, ಸ್ಟ್ರೆಸ್ ಲೈಫಿಂದ ಕೂಡ ಹಾಗೆ ನಿಮಗೆ ಬೇಗ ರಿಂಕಲ್ಸ್ ಬರ್ತದೆ. ನಿಮಗೆ ಫಸ್ಟು ಗೊತ್ತಾಗೋದೇ ಕಣ್ಣಿನ ಕೆಳಗಡೆ, ಆಮೇಲೆ ಹಣೆಯ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಮೇಲೆ ಈ ಜಾಗದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆಮೇಲೆ ಇಡೀ ಮುಖ ತುಂಬ ಬರುತ್ತೆ. ಅದಕ್ಕೆ ನೀವು ಕಣ್ಣಿನ ಕೆಳಗಡೆ ಸಣ್ಣ ಸಣ್ಣ ಗೆರೆ ಗೆರೆ ಥರ ಕಾಣಿಸ್ತಾ ಇದೆ ಅಂತ ಹೇಳಿದರೆ, ನೀವು ಈಗಲೇ ಜಾಗ್ರತೆ ಮಾಡ್ಕೋಬೇಕು. ಅದಕ್ಕೆ ನಾನು ಹೋಮ್ ಮೇಡ್ ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಡ್ತೇನೆ. ಅದನ್ನು ಹಚ್ಚಿದ್ರೆ ಉಂಟು, ನಿಮ್ಮದು 100% ನಿಮ್ಮದು ರಿಂಕಲ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆದರೆ ಮಾತ್ರ. ಆಲ್ರೆಡಿ ಬಂದಾಗಿದೆ ಅಂತ ಹೇಳಿದರೆ ಹೋಗುದಿಲ್ಲ, ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದರೆ 100% ನಾನು ಮಾಡುವ ಕ್ರೀಮಿಂದ ಹೋಗ್ತದೆ. ಇದನ್ನು ನಾನು ಕೂಡ ಹಚ್ತಾ ಇದ್ದೇನೆ, ತುಂಬ ವರ್ಷದಿಂದ ಹಚ್ತಾ ಇದ್ದೇನೆ. ಮತ್ತು ಉಂಟಲ್ಲ, ಜಾಸ್ತಿ ನೀರು ಕುಡಿಬೇಕು, ಜಾಸ್ತಿ ನೀರು ಕುಡಿಬೇಕು. ಮತ್ತು ಒಳ್ಳೆ ಒಳ್ಳೆ ತರಕಾರಿಗಳನ್ನು ತಿನ್ನಬೇಕು, ಮತ್ತು ಸೊಪ್ಪುಗಳನ್ನೆಲ್ಲ ಜಾಸ್ತಿ ತಿನ್ನಬೇಕು, ಮತ್ತು ಸೀಸನಲ್ಲಿ ಸಿಗುವ ಫ್ರೂಟ್ಸ್ಗಳನ್ನೆಲ್ಲ ಜಾಸ್ತಿ ತಿನ್ನಿ. ಯಾವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ರಿಂಕಲ್ಸ್ ಎಲ್ಲ ಬರುವುದು ಕಡಿಮೆ ಆಗ್ತದೆ. ಮತ್ತು ಹೊರಗಡೆದ್ದು ತಿನ್ನುವುದು ಅಭ್ಯಾಸ ಇದ್ದರೆ ಉಂಟಲ್ಲ, ಅದು ತಿಂದೇ ಇರೋದು ಒಳ್ಳೆಯದು. ವಾರಕ್ಕೆ ಒಂದು ಸಲ ತಿಂದರೆ ಎಂತ ಆಗೋದಿಲ್ಲ, ಕೆಲವರು ದಿನಾ ಹೋಗಿ ತಿನ್ನುವ ಅಭ್ಯಾಸ ಉಂಟು. ಕೆಲವರಿಗೆ ಉಂಟಲ್ಲ, ಮನೆಯಲ್ಲಿ ಅಡುಗೆ ಮಾಡೋದಿಲ್ಲ, ಎಲ್ಲ ಹೊರಗಡೆಯಿಂದನೇ ಫುಡ್ ತೊಗೊಬಂದು ತಿಂತಾರೆ ನೋಡಿ. ಅವರಿಗೆ ನಿಮಗೆ ತಿನ್ನುವಾಗ ಉಂಟಲ್ಲ, ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗ್ತದೆ, ಅದ್ರ ಜೊತೆಗೆ ನಿಮ್ಮ ರಿಂಕಲ್ಸ್, ಮುಖದಲ್ಲಿ ರಿಂಕಲ್ಸ್ ಕೂಡ ಬರ್ತದೆ, ನೋಡಲಿಕ್ಕೂ ಕೂಡ ನೀವು ಅಸಹ್ಯವಾಗಿ ಕಾಣಿಸ್ತೀರಾ. ಆದ ಕಾರಣಕ್ಕೆ ಆದಷ್ಟು ಮನೆಯಲ್ಲಿ ಮಾಡಿದ ಆಹಾರಗಳನ್ನೇ ಜಾಸ್ತಿ ತಿನ್ನಿ ಅಂತ ಹೇಳಿಕೊಂಡು ನಾನು ಹೇಳ್ತಿದ್ದೇನೆ. ಇವಾಗ ಆ ಕ್ರೀಮ್ ಮಾಡಲಿಕ್ಕೆ ನಾನು ಹೇಳಿದೆ ನೋಡಿ, ಹೋಮ್ ಮೇಡ್ ಕ್ರೀಮ್ ಮಾಡಲಿಕ್ಕೆ ಎಂತ ಬೇಕು ಅಂತ ಹೇಳಿಕೊಂಡು ನಿಮಗೆ ತೋರಿಸ್ತೇನೆ. ನಿಮಗೆ 25 ವರ್ಷ ಆಗಿದೆ ಅಂತ ಹೇಳ್ಕೊಂಡಾದರೆ ದಯವಿಟ್ಟು ಈ ಕ್ರೀಮನ್ನು ಮಾಡಿ ಡೈಲಿ ಹಚ್ಕೊಳ್ಳಿ. ಆವಾಗ ನೋಡಿ, ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಬರುವುದಿಲ್ಲ. ಮುಖದಲ್ಲಿ ರಿಂಕಲ್ಸ್ ಎಲ್ಲ ಬಂದ ನಂತರ ಕೊರಗುವಕ್ಕಿಂತ ಬರದೇ ಇರುವ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದಲ್ಲ. ಆ ಕಾರಣಕ್ಕೆ ಹೇಳೋದು, ರಿಂಕಲ್ಸ್ ಹೋಗಲಿಕ್ಕೆ ನಾನು ಕ್ರೀಮ್ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ. ಇದಕ್ಕೆ ಫಸ್ಟ್ ಬೇಕಾಗಿದ್ದ ಐಟಮ್ ಏನಂತ ಹೇಳಿದರೆ ಅಲವೀರಾ ಜೆಲ್. ನೀವು ಯಾವ ಕಂಪನಿದು ಬೇಕಾದರೆ ಅಲವೀರಾ ಜೆಲ್ ತೊಗೊಳ್ಳಿ. ಆದರೆ ಮನೆಯಲ್ಲಿ ಬೆಳೆಸಿದ್ದು ಅಲವೀರಾ ಜೆಲ್ ಆಗೋದಿಲ್ಲ, ನೀವು ಹೊರಗಡೆದ್ದು ತಗೊಬಂದೇ ಯೂಸ್ ಮಾಡಬೇಕು, ಬಿಟ್ಟರೆ ಮನೆಯಲ್ಲಿ ಬೆಳೆದ ಅಲವೀರಾ ಜೆಲ್ ಇದಕ್ಕೆ ಆಗೋದಿಲ್ಲ. ನೋಡಿ, ನಾನು ಇಲ್ಲಿ 1 ಸ್ಪೂನ್ ಆಗುವಷ್ಟು ಅಲವೀರಾ ಜೆಲ್ಲನ್ನು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ನಾನು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ತಾ ಇದ್ದೇನೆ. ಆಯಿತಾ, ಇದು ನಿಮ್ಮ ಸ್ಕಿನ್ ಉಂಟಲ್ಲ, ಇದು ಯಾರು ಯೂಸ್ ಮಾಡ್ತಾರೆ ನೋಡಿ, ವಿಟಮಿನ್ ಇ ಕ್ಯಾಪ್ಸುಲ್, ಅವ್ರದ್ದು ಸ್ಕಿನ್ ಯಾವತ್ತೂ ಕೂಡ ರಿಂಕಲ್ಸ್ ಬರುವುದಿಲ್ಲ, ಮತ್ತು ಪಿಂಪಲ್ ಮಾರ್ಕ್ ಕೂಡ ಇರುವುದಿಲ್ಲ, ಎಂತ ಕೂಡ ಇರುತ್ತೆ, ಕ್ಲೀನ್ ಆಗಿರ್ತದೆ ಮುಖ. ನೀವು ಎಷ್ಟು ವರ್ಷ ಆದರೂ ಕೂಡ, ನಿಮಗೆ ಎಷ್ಟು ವಯಸ್ಸಾದರೂ ಕೂಡ ನಿಮ್ಮ ಸ್ಕಿನ್ ಉಂಟಲ್ಲ ಯಂಗ್ ಆಗಿರ್ತದೆ. ಆ ಕಾರಣಕ್ಕೆ ವಿಟಮಿನ್ ಇ ಕ್ಯಾಪ್ಸುಲನ್ನು ತೊಗೊಳ್ತಾ ಇದ್ದೇನೆ. ಕೆಲವರು ಅಂದರೆ ಹೊಟ್ಟೆಗೆ ತೊಗೊಳ್ಬೋದಾ ಅಂತ ಹೇಳ್ಕೊಂಡು ಕೇಳಿದರು. ಆಯಿತಾ, ಹೊಟ್ಟೆಗೆ ತೊಗೊಳ್ಬಾರ್ದು ಅಂತ ಹೇಳ್ಕೊಂಡಿಲ್ಲ, ಆದರೆ ನೀವು ಡಾಕ್ಟ್ರ್ ಹತ್ರ ಕೇಳಿ ನೋಡಿ ಒಂದು ಸಲ, ಅಂದರೆ ಡಾಕ್ಟ್ರ್ ಹತ್ರ ವಿಟಮಿನ್ ಇ ಕ್ಯಾಪ್ಸುಲ್ ತೊಗೊಳ್ಬಹುದಾ ಅಂತ ಕೇಳಿ ನೋಡಿ. ಅವರು ಒಂದು ವೇಳೆ ನಿಮಗೆ ಹೇಳಿದರೆ ಮಾತ್ರ ನೀವು ಹೊಟ್ಟೆಗೆ ತೊಗೊಳ್ಳಿ, ಬಿಟ್ಟರೆ ಸ್ಕಿನ್ ಮೇಲೆ ಹಾಕಿದರೆ ಎಂಥ ಸಹ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಇದರಲ್ಲಿ ವಿಟಮಿನ್ ಇ ಆಯಿಲ್ ಇರೋದಲ್ಲ, ಆ ಕಾರಣಕ್ಕೆ ನೀವು ಒಂದು ವೇಳೆ ಹೊಟ್ಟೆಗೆ ತೊಗೊಳ್ಳೋದಾದರೆ, ಅಂದರೆ ನಾವು ಟ್ಯಾಬ್ಲೆಟ್ ರೀತಿಯಲ್ಲಿ ಸೇವಿಸ್ತೇವೆ ಸ್ಕಿನ್ಗೆಲ್ಲ ಹಾಕುವ ಬದಲು, ಹೊಟ್ಟೆಗೆ ಸೇವಿಸಿದರೆ ತುಂಬ ಚಂದ ರಿಸಲ್ಟ್ ಬರ್ತದಲ್ಲ ಅಂತ ಹೇಳ್ಕೊಂಡು ಹೇಳಿದರು.
ಖಂಡಿತ ಸೇವಿಸಬಾರ್ದು ಅಂತ ಹೇಳ್ಕೊಂಡಿಲ್ಲ. ಆದರೆ ಡಾಕ್ಟರ್ ಹತ್ರ ಒಮ್ಮೆ ಕೇಳಿ ನೋಡಿ, ನಿಮಗೆ ಆಗ್ತದ ಅಂತ ಕೇಳಿ ನೋಡಿ. ಅಂದರೆ ವಿಟಮಿನ್ ಇದು ಕೊರತೆ ಇದ್ದರೆ ಮಾತ್ರ ಡಾಕ್ಟರ್ ಹೇಳ್ತಾರೆ ನಿಮಗೆ. ಅಥವಾ ಹಾರ್ಟಲ್ಲಿ ಬ್ಲಾಕ್ ಎಲ್ಲ ಆಗಿದ್ದರೆ, ಅಂದರೆ ಬ್ಲಡ್ ಎಲ್ಲ ಬ್ಲಾಕ್ ಆಗಿದ್ರೆ ಉಂಟಲ್ಲ, ಅವರಿಗೆ ಕೂಡ ವಿಟಮಿನ್ ಇ ಕ್ಯಾಪ್ಸುಲ್ ಕೊಡ್ತಾರೆ. ಆದ ಕಾರಣಕ್ಕೆ ನಿಮಗೆ ತಗೊಳ್ಳಿಕ್ಕೆ ಇಷ್ಟ ಇದ್ದರೆ ಡಾಕ್ಟರ್ ಹತ್ರ ಒಮ್ಮೆ ಕೇಳಿ ನೋಡಿ, ಆಮೇಲೆ ಡಾಕ್ಟ್ರ್ ಹೇಳಿದರೆ ಮಾತ್ರ ನೀವು ತಗೋಬೇಕು. ಬಿಟ್ಟರೆ ಮತ್ತು ಯಾವ ಯಾವ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದಾರೆ ಇದನ್ನು ತಗೊಂಡ್ರೆ, ಅಂದರೆ ಹೊಟ್ಟೆಗೆ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ಕೊಂಡು ತಗೊಳ್ಳಿಕ್ಕೆ ಹೋಗಬೇಡಿ. ಕಡೆಗೆ ಒಂದು ಹೋಗಿ ಇನ್ನೊಂದು ಆಗೋದು ಬೇಡ. ಯಾಕಂತ ಹೇಳಿದ್ರೆ ಇದರಲ್ಲಿ 400 mg ಉಂಟು ನೋಡಿ. ನೋಡಿ ಈ ಕ್ಯಾಪ್ಸುಲಲ್ಲಿ ಉಂಟಲ್ಲ 400 mg ಉಂಟು ನೋಡಿ. ನಮಗೆ ಒಂದು ದಿವಸಕ್ಕೆ ಇಷ್ಟು mg 400 mg ಎಲ್ಲ ಬೇಕಾಗುವುದಿಲ್ಲ, ಅದು ತುಂಬ ಜಾಸ್ತಿ ಆಗ್ತದೆ. ಆದ ಕಾರಣಕ್ಕೆ ಒಂದು ಸಲ ಕೇಳಿ ಆಮೇಲೆ ಅವರು ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳಿದರೆ ಮಾತ್ರ ತಗೊಳ್ಳಿ. ಬಿಟ್ಟರೆ ಯಾ ಅವರು ತಗೊಳ್ಳಿಕ್ಕೆ ಹೇಳಿದರು, ಇವರು ತಗೊಳ್ಳಿಕ್ಕೆ ಹೇಳಿದರು ಅಂತ ಹೇಳ್ಕೊಂಡು ದಯವಿಟ್ಟು ತಗೊಳ್ಳಿಕ್ಕೆ ಹೋಗಬೇಡಿ. ನೋಡಿ ನಾನು ವಿಟಮಿನ್ ಇ ಆಯಿಲ್ ಉಂಟಲ್ಲ, ಇದಕ್ಕೆ ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದು ನೀವು ಹಚ್ಕೊಂಡ್ರೆ ಉಂಟಲ್ಲ, ಬರೇ ಅಂದರೆ ಅಲವೀರ ಜೆಲ್ ಜೊತೆಗೆ ಹಾಕ್ಕೊಳ್ಬೇಕು ಅಂತ ಇಲ್ಲ, ಬರೇ ಒಂದು ಟ್ಯಾಬ್ಲೆಟ್ ಉಂಟಲ್ಲ ಅದರಲ್ಲಿ ಆಯಿಲ್ ಉಂಟಲ್ಲ, ಇದರಲ್ಲಿ ಆಯಿಲ್ ಉಂಟು ನೋಡಿ. ಅದನ್ನು ದಿನಾ ನೀವು ಮುಖಕ್ಕೆ ಹಚ್ಚಿದರೆ ಕೂಡ ನಿಮ್ಮ ಮುಖದಲ್ಲಿ ರಿಂಕಲ್ಸ್ ಎಲ್ಲ ಬರುವುದಿಲ್ಲ. ಆದ ಕಾರಣಕ್ಕೆ ಅಂದರೆ ಅದು ನಿಮಗೆ ತುಂಬ ಆಯಿಲ್ ಸಿಗುವುದಿಲ್ಲ, ಅದರಲ್ಲಿ ಸ್ವಲ್ಪ ಸಿಗುವುದಲ್ಲ. ಆದ ಕಾರಣಕ್ಕೆ ನಾವು ಅಲವೀರ ಜೆಲ್ ಕೂಡ ಹಾಗೆ ನಿಮ್ಮ ಸ್ಕಿನ್ ಉಂಟಲ್ಲ ರಿಂಕಲ್ಸ್ ಬರದೇ ಇರುವ ಹಾಗೆ ನೋಡ್ತದೆ, ಮತ್ತು ನಿಮ್ಮ ಮುಖದಲ್ಲಿ ಕಲೆಗಿಲ್ಲ ಇದ್ದರೆ ಉಂಟಲ್ಲ ಅದೆಲ್ಲ ಹೋಗಲಿಕ್ಕೆ ಕೂಡ ಸಹಾಯ ಮಾಡ್ತದೆ. ಇದು ವಿಟಮಿನ್ ಇ ಯಾವ ಥರ ಕೆಲಸ ಮಾಡ್ತದೆ ನೋಡಿ, ಅದೇ ರೀತಿಯಲ್ಲಿ ಕೂಡ ಅಲವೀರ ಜೆಲ್ ಕೆಲಸ ಮಾಡ್ತದೆ. ನಿಮಗೆ ಅಲವೀರ ಜೆಲ್ ಬೇಡ ಅಂತ ಹೇಳ್ಕೊಂಡಾದರೆ ಬರೇ ವಿಟಮಿನ್ ಇ ಆಯಿಲ್ ಉಂಟಲ್ಲ, ಆಯಿಲನ್ನು ಸ್ವಲ್ಪ ನೀವು ಕೈಗೆ ಹಚ್ಕೊಂಡು ಆಮೇಲೆ ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ಬೋದು. ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳಿದರೆ ಇದರದ್ದು ಕಲ್ಲರ್ ಚೇಂಜ್ ಆಗುತ್ತೆ ಅಷ್ಟು ತನಕನೂ ನೀವು ಮಿಕ್ಸ್ ಮಾಡ್ತಾ ಇರಿ. ನೋಡಿ ಇವಾಗ ಕಲ್ಲರ್ ಚೇಂಜ್ ಆಗಿದೆ ನೋಡಿ. ನಾನು ಒಂದು ಸ್ಪೂನಷ್ಟು ಮಾತ್ರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಫುಲ್ ಒಂದು ಅಲವೀರ ಜೆಲ್ ಒಂದು ಬಾಟಲಲ್ಲಿ ಒಂದು ಬಾಕ್ಸಲ್ಲಿ ಸಿಗ್ತದೆ ನೋಡಿ, ಅಷ್ಟು ಪೂರ ಅಲವೀರ ಜೆಲ್ ಕೂಡ ಒಂದೇ ಸಲ ಮಾಡಿ ಡೈಲಿ ಯೂಸ್ ಮಾಡ್ಬೋದು. ಕೆಲವರು ಅಂದರೆ ಡೈಲಿ ಯೂಸ್ ಮಾಡ್ತೇವೆ ಅಂತ ಹೇಳುವವರು ಈ ಥರ ಬೇಕಾದರೆ ಯೂಸ್ ಮಾಡ್ಬೋದು. ಇವಾಗ ನೀವು ಒಂದು ಬಾಕ್ಸಲ್ಲಿ ಮಾಡ್ತೇವೆ ಅಂತ ಹೇಳ್ಕೊಂಡು ಇಟ್ಕೊಂಡ್ರೆ ಒಂದು 100 g ಆಗುವಷ್ಟು ಅಲವೀರ ಜೆಲ್ ತಗೊಂಡ್ರೆ ಅದಕ್ಕೆ 5-6 ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿದರೆ ಸಾಕಾಗ್ತದೆ. ತುಂಬ ಹಾಕಿ ವೇಸ್ಟ್ ಮಾಡಬೇಕಂತ ಇಲ್ಲ, ಅದಕ್ಕಿಂತ ಜಾಸ್ತಿ ಹಾಕಿದರೂ ಕೂಡ ಎಂತ ಆಗೋದಿಲ್ಲ, ನಿಮ್ಮ ಸ್ಕಿನ್ ಎಂತ ತೊಂದರೆ ಆಗೋದಿಲ್ಲ. ಆದರೆ ಅಷ್ಟು ಸಾಕಾಗ್ತದೆ, ಅಂದರೆ 100 g ಒಂದು 5-6 ವಿಟಮಿನ್ ಇ ಕ್ಯಾಪ್ಸುಲ್ ಸಾಕಾಗ್ತದೆ. ಇದಾದರೆ ನೋಡಿ ಒಂದು ನಮಗೆ ಇದರಲ್ಲಿ ಬೇಗ ರಿಸಲ್ಟ್ ಬರ್ತದೆ. ಯಾಕಂದರೆ ನಾವು ಒಂದು ಸ್ಪೂನ್ ನೋಡಿ, ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಅಲವೀರ ಜೆಲ್ ತಗೊಂಡು ಒಂದು ಫುಲ್ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿದ್ದೇವಲ್ಲ, ಆದ ಕಾರಣಕ್ಕೆ ಆ ಥರ ಮಾಡಿದಕ್ಕಿಂತ ಈ ಥರ ನೀವು ದಿನ ಯೂಸ್ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ಬೇಗ ರಿಸಲ್ಟ್ ಬರ್ತದೆ. ನೋಡಿ ನಮ್ಮದು ರಿಂಕಲ್ಸ್ ಕ್ರೀಮ್ ರೆಡಿ ಆಯಿತು. ಇದನ್ನು 25 ದಾಟಿದವರು ಪ್ರತಿಯೊಬ್ಬರು ಕೂಡ ಮುಖಕ್ಕೆ ಹಚ್ಕೊಳ್ಳಿ. ಮುಖದಲ್ಲಿ ಕೆಲವರದ್ದು ಚಂದ ಇರ್ತದೆ, ಕೈಯೆಲ್ಲ ರಿಂಕಲ್ಸ್ ಬಂದ ಥರ ಇದೆ ಅಂತ ಹೇಳ್ಕೊಂಡಾದರೆ, ಅಂದರೆ ಕೆಲವರದ್ದು ಕೈ ಉಂಟು ತುಂಬ ರಿಂಕಲ್ಸ್ ಥರ ಇರ್ತದೆ ಅಂಥವರು ಕೈಗೆ ಮಾತ್ರ ಹಚ್ಕೋಬೋದು, ಮುಖಕ್ಕೆ ಹಚ್ಕೋಬೇಕಂತ ಇಲ್ಲ. ಮುಖಕ್ಕೆ ಹಚ್ಕೋಬೇಕು ಮಾತ್ರ, 25 ದಾಟಿದೆ ಅಂತ ಹೇಳ್ಕೊಂಡಾದರೆ ಯಾವ ಟೈಮಲ್ಲಿ ಬೇಕಾದರೆ ನಿಮಗೆ ರಿಂಕಲ್ಸ್ ಬರ್ಬೋದು. ಆ ಕಾರಣಕ್ಕೆ ಹೇಳಿದ್ದು ಇದನ್ನು ಯಾವ ಟೈಮಲ್ಲಿ ಹಚ್ಕೋಬೇಕು ಅಂತ ಹೇಳಿದರೆ ರಾತ್ರಿ ಸಮಯದಲ್ಲಿ ನೀವು ಮಲಗ್ತಿರಲ್ಲ, ಮಲಗಲಿಕ್ಕೆ ಹೋಗುವಾಗ ಚಂದ ಮಾಡಿಕೊಂಡು ಮುಖ ಎಲ್ಲ ತೊಳ್ಕೊಳ್ಳಿ. ಮುಖದಲ್ಲಿ ಯಾವುದೇ ಮೇಕಪ್ ಆಗಲಿ ಬೇರೆ ಯಾವುದೇ ಕ್ರೀಮ್ ಆಗಲಿ ಗಲೀಜಾಗಲಿ ಯಾವುದು ಕೂಡ ಇರಬಾರ್ದು. ಚಂದ ಮಾಡಿ ಮುಖ ತೊಳೆದು ಆದ ನಂತರ ಇದು ಈ ಕ್ರೀಮನ್ನು ಚಂದ ಮಾಡಿ ಮುಖಕ್ಕೆ ಹಚ್ಕೊಳ್ಳಿ. ಕುತ್ತಿಗೆಗೆ ಕೂಡ ಅಂದರೆ ಹಚ್ಕೊಳ್ಳುವಾಗ ನೆನಪಿಟ್ಕೊಳ್ಳಿ, ಕೆಳಗಡೆ ಮಾಡಿ ಮಸಾಜ್ ಮಾಡಬೇಡಿ. ನಾನು ಹಚ್ಚಿ ತೋರಿಸ್ತೇನೆ. ಯಾಕೆಂತ ಹೇಳಿದರೆ ಕೆಲವರು ಹೇಳ್ತಾರೆ ನೀವು ಮುಖಕ್ಕೆ ಹಚ್ಕೊಳ್ಳಿಲ್ಲ ನಮಗೆ ಮಾತ್ರ ಹಚ್ಕೊಳ್ಳಿಕ್ಕೆ ಹೇಳಿದರೆ ಅಂತ ಹೇಳ್ಕೊಂಡು, ಆದ ಕಾರಣಕ್ಕೆ ನಾನು ಕೂಡ ಮುಖಕ್ಕೆ ನೀವು ಬಾಟ್ ಟವಲ್ ಉಂಟಲ್ಲ ಯೂಸ್ ಮಾಡುವಾಗ ಕೂಡ ಹಾಗೆ ನಿಮಗೆ 25 ದಾಟಿದೆ ಅಂತ ಹೇಳಿದರೆ ಇದು ಟವಲನ್ನು ಉಂಟಲ್ಲ ನೀವು ಮುಖ ಎಲ್ಲ ತೊಳೆದಾದ ನಂತರ ಅಥವಾ ಸ್ನಾನ ಮಾಡಿದ ನಂತರ ಹೀಗೆ ಮಾಡಿಕೊಂಡು ಒರೆಸಲಿಕ್ಕೆ ಹೋಗಬೇಡಿ. ಹಾಗೆ ಒರೆಸಿದ್ರೆ ಉಂಟಲ್ಲ ನಿಮ್ಮ ಸ್ಕಿನ್ನೆಲ್ಲ ಹಾಳಾಗಿ ಹೋಗ್ತದೆ. ನೀವು ಮುಖ ತೊಳೆದ ನಂತರ ನೋಡಿ ಜಸ್ಟ್ ಹೀಗೆ ಮಾಡಿದರೆ ಸಾಕಾಗ್ತದೆ. ಕಾಟನ್ ಟವಲ್ ತಗೊಳ್ಳಿ ನೋಡಿ, ಹೀಗೆ ಮಾಡಿದರೆ ಸಾಕಾಗ್ತದೆ. ತುಂಬ ಹೀಗೆ ಮಾಡಿ ಒರೆಸಲಿಕ್ಕೆ ಹೋಗಬೇಡಿ. ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ಟವಲ್ ತೆಗೆದಿಡಿ ಆಯಿತಾ, ಒಂದೊಂದು ಟವಲ್ ಒಬ್ಬೊಬ್ಬರಿಗೆ. ಬೇರೆಯವರು ಯೂಸ್ ಮಾಡಿದ ಟವಲನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಅವರಿಗೆ ಯಾವುದಾದ್ರೂ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಇದ್ದರೆ ಅದು ನಿಮಗೆ ಬರುವ ಚಾನ್ಸಸ್ ಇರ್ತದೆ. ಆದ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟವಲನ್ನು ತೆಗೆದಿಡಿ ನೋಡಿ. ನಾನು ಮುಖಕ್ಕೆ ತೋರಿಸ್ತಿದ್ದೇನೆ ನೋಡಿ, ನಾನು ಇದನ್ನು ಎಷ್ಟು ತುಂಬ ವರ್ಷದಿಂದ ಈ ಕ್ರೀಮನ್ನು ಹಚ್ಕೊಳ್ತಾ ಇದ್ದೇನೆ. ಆದ ಕಾರಣಕ್ಕೆ ನಾನು ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತೇನೆ ನೋಡಿ, ಎಲ್ಲಿ ಕೂಡ ರಿಂಕಲ್ಸ್ ಇಲ್ಲ ನೋಡಿ. ರಿಂಕಲ್ಸ್ ಬರುವ ನಮಗೆ ನಿಜ ಇವಾಗ ಬರುವ ಏಜ್ ಆದರೂ ಕೂಡ
ರಿಂಕಲ್ಸ್ ಎಲ್ಲ ಬರಲಿಲ್ಲ ನೋಡಿ, ಎಲ್ಲಿ ಕೂಡ ಬರಲಿಲ್ಲ. ನಾನು ಇದೇ ಕ್ರೀಮ್ ಡೈಲಿ ಹಚ್ಕೊಳ್ಳೋದು, ಆದ ಕಾರಣಕ್ಕೆ ಇದನ್ನು ಫಸ್ಟ್ ಎಂತ ಮಾಡಿ ಅಂತ ಹೇಳಿದ್ರೆ, ನಿಮಗೆ ಕಣ್ಣಿನ ಕೆಳಗಡೆ ಬರೋದಲ್ಲ, ಆ ಕಾರಣಕ್ಕೆ ಒಂದು ಎರಡು ಬೆರಳಲ್ಲಿ ತೊಗೊಂಡು ನೋಡಿ, ನಿಧಾನಕ್ಕೆ ಜೋರಾಗಿ ಮಾಡಲಿಕ್ಕೆ ಹೋಗ್ಬಿಡಿ ನೋಡಿ, ನಿಧಾನಕ್ಕೆ ಕಣ್ಣ ಕೆಳಗಡೆ ಫಸ್ಟು ಹಾಕಿ, ಯಾಕಂದರೆ ಫಸ್ಟು ಬರುವುದೇ ಕಣ್ಣಿನ ಕೆಳಗಡೆ ರಿಂಕಲ್ಸ್ ನೋಡಿ ಹೀಗೆ. ಆಮೇಲೆ ಯಾವ ಜಾಗದಲ್ಲಿ ಬರ್ತದೆ ಅಂತ ಹೇಳಿದ್ರೆ ಹಣೆಯಲ್ಲಿ. ಆಯಿತಾ, ನೀವು ನಗಾಡುವಾಗ ಉಂಟಲ್ಲ, ನಗುವಾಗ ಹಣೆಯಲ್ಲಿ ಗೆರೆ ಬಂದರೆ ಅದು ರಿಂಕಲ್ಸ್ ಅಲ್ಲ. ನೀವು ನಗದೇ ಇದ್ದರೆ, ಯಾವುದೇ ಆ್ಯಕ್ಷನ್ ಕೂಡ ಮಾಡದೇ ಇದ್ದರೆ ಕೂಡ ಮುಖ ಹಣೆಯಲ್ಲಿ ಹೀಗೆ ಗೆರೆ ಗೆರೆ ಕಾಣಿಸಿದ್ರೆ ಅದು ರಿಂಕಲ್ಸ್ ಅಂತ ಅರ್ಥ. ಆದ ಕಾರಣಕ್ಕೆ ನೋಡಿ, ಹಣೆಗೆ ನೋಡಿ ಹೀಗೆ ಹಚ್ಕೊಳ್ಳಿ, ಆಮೇಲೆ ಈ ಜಾಗದಲ್ಲಿ ರಿಂಕಲ್ಸ್ ಬರ್ತದೆ ನೋಡಿ, ಈ ಜಾಗದಲ್ಲಿ ಗೆರೆ ಹೀಗೆ ಬಂದಿರ್ತದೆ. ಆದ ಕಾರಣಕ್ಕೆ ಈ ಜಾಗ ಜಾಸ್ತಿ, ನಂತರ ನೀವು ಫಸ್ಟು ಕಣ್ಣ ಕೆಳಗಡೆ, ಆಮೇಲೆ ಹಣೆಗೆ, ಆಮೇಲೆ ಈ ಜಾಗಕ್ಕೆ ಸ್ವಲ್ಪ ಜಾಸ್ತಿ ಕ್ರೀಮನ್ನು ಹಚ್ಕೊಳ್ಳಿ. ಆಮೇಲೆ ಉಳಿದ ಕ್ರೀಮನ್ನು ಇಟ್ಟಲ್ಲ, ಅದನ್ನು ಹೀಗೆ ಕೆನ್ನೆಗೆ ನೋಡಿ, ಕೆನ್ನೆಗೆ, ಆಮೇಲೆ ಕುತ್ತಿಗೆಗೆ ಮೇಲ್ಗಡೆಗೆ. ನೀವು ಕೆಳಗಡೆ ಮಾಡಿದ್ರೆ ಅಂತ ಹೇಳಿದ್ರೆ ಕುತ್ತಿಗೆಯಲ್ಲಿ ಇಲ್ಲಿ ಮಾಂಸ ಥರ ಹೀಗೆ ನೇತಾಡುವ ಥರ ಬರ್ತದೆ, ತುಂಬ ಅಸಹ್ಯ ಕಾಣಿಸ್ತದೆ ಆ ಥರ ಬಂದರೆ. ನಿಮಗೆ ಚಿಕ್ಕ ವಯಸ್ಸಿನಲ್ಲೇ ಇಲ್ಲಿ ಹೀಗೆ ಮಾಂಸ ಥರ ಬಂದರೆ ತುಂಬ ಗಲೀಜು ಕಾಣ್ತದೆ. ಆದ ಕಾರಣಕ್ಕೆ ಫಸ್ಟು ಹೀಗೆ ಹಚ್ಕೊಳ್ಳಿ, ಆಮೇಲೆ ಎರಡೂ ಕೈಯಿಂದ ಸ್ವಲ್ಪ ನೋಡಿ ಹೀಗೆ ಮಾಡಿ ನೋಡಿ, ಹೀಗೆ ನೋಡಿ, ತುಂಬ ಜೋರಾಗಿ ಮಾಡೋದು ಬೇಡ, ಹೀಗೆ ಮಾಡಿದರೆ ಸಾಕ್ತದೆ. ಯಾಕಂದರೆ ಅದು ಸ್ಕಿನ್ ಒಳಗಡೆ ವಿಟಮಿನ್ ಇ ಆಯಿಲ್ ಉಂಟಲ್ಲ, ಸ್ಕಿನ್ ಒಳಗಡೆ ಹೋಗಿ ನೀವು ರಾತ್ರಿ ಮಲಗುವಾಗ, ಮಲಗುವುದರಿಂದ ಹಿಡಿದು ಬೆಳಿಗ್ಗೆ ತನಕ ನಿಮಗೆ ಕೆಲಸ ಮಾಡಬೇಕಲ್ವಾ, ಆ ಕಾರಣಕ್ಕೆ ಅದು ಸರಿ ಒಳಗಡೆ ಹೋದರೆ ನಿಮ್ಮ ಸ್ಕಿನ್ಗೆ ಅದು ಇದು ವಿಟಮಿನ್ ಇ ಆಯಿಲ್ ಉಂಟಲ್ಲ ಅದು ಕೆಲಸ ಮಾಡ್ತದೆ. ನೀವು ಒಂದು ವೇಳೆ ಈ ಥರ ಮಸಾಜ್ ಮಾಡಿದ್ರೆ ಎಂತಾಗ್ತದೆ ಅಂತ ಹೇಳಿದರೆ, ನೀವು ಮಲಗುವಾಗ ಬೆಡ್ಶೀಟ್ಗೋ ಅಥವಾ ಪಿಲ್ಲೋಗೋ ತಾಗಿ ಹೋಗ್ತದೆ. ಆ ಕಾರಣಕ್ಕೆ ಹೇಳಿದ್ದು ಸ್ವಲ್ಪ ನೋಡಿ ಮಸಾಜ್ ಮಾಡಿ ಹೀಗೆ ಇಲ್ಲಿ ಹಣೆಯಲ್ಲಿ ನೋಡಿ, ಇಷ್ಟು ಮಾಡಿದರೆ ಸಾಕಾಗ್ತದೆ. ಮೂಗಲ್ಲಿ, ಮೂಗಿಗೆಲ್ಲ ರಿಂಕಲ್ಸ್ ಬರೋದಿಲ್ಲ, ಆದರೂ ಕೂಡ ಮೂಗಿಗೆ ಕೂಡ ಹಚ್ಚಿ, ಮೂಗಿ ಕೂಡ ಚೆಂದ ಕಾಣಿಸ್ಬೇಕಲ್ವಾ ನೋಡಿ ಹಚ್ಚಿ. ಮತ್ತು ಈ ಜಾಗದಲ್ಲಿ ಉಂಟಲ್ಲ ಹೀಗೆ ರಿಂಕಲ್ಸ್ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದೆ ನೋಡಿ, ಹೀಗೆ ಬರ್ತದೆ ಅಂತ. ಅವ್ರು ಎಂತ ಮಾಡಿದರೆ ನೋಡಿ, ಹೀಗೆ ಇದನ್ನು ಹೀಗೆ ಎತ್ತಬೇಕು, ಮೇಲ್ಗಡೆಗೆ ಎತ್ತಬೇಕು ನೋಡಿ ಹೀಗೆ ನೋಡಿ, ಹೀಗೆ ಮಾಡಿ ಮೇಲ್ಗಡೆಗೆ ಮಾಡ್ಕೋಬೇಕು. ಮತ್ತು ಈ ಜಾಗದಲ್ಲಿ, ಆಮೇಲೆ ತುಟಿಯ ಮೇಲ್ಗಡೆ ಅಪ್ಪರ್ ಲಿಪ್ಸಲ್ಲಿ ನೋಡಿ, ಮಸಾಜಿಂಗ್ ಕ್ರೀಮ್ ಎಲ್ಲ ಹಾಕಿ ನಿಮ್ಮ ಕೆನ್ನೆಯನ್ನು ನೋಡಿ, ಎಷ್ಟು ತನಕ ಹೀಗೆ ಮೇಲ್ಗಡೆಗೆ ಮಾಡ್ತೀರ ನೋಡಿ, ಅಷ್ಟು ತನಕ ಕೂಡ ನಿಮಗೆ ವಯಸ್ಸಾಗಿದ್ದ ಥರ ಕಾಣಿಸೋದಿಲ್ಲ. ನೀವು ಯಾವಾಗ ಹೀಗೆ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕ್ರೀಮ್ ಹಚ್ಕೊಂಡು, ಆವಾಗ ನಿಮಗೆ ವಯಸ್ಸಾಗಿದ್ದ ಥರ ಕಾಣಿಸಿದೆ. ಅದಕ್ಕೆ ಆದಷ್ಟು ನೋಡಿ ಹೀಗೆ ಮೇಲ್ಗಡೆಗೆ, ಈ ಜಾಗದಲ್ಲಿ ಹೀಗೆ ಟೈಟಾಗಿದ್ರೆ ಉಂಟಲ್ಲ, ಹೀಗೆ ಟೈಟಾಗಿದ್ರೆ ವಯಸ್ಸು ಚಿಕ್ಕದಾಗೆ ಕಾಣಿಸ್ತದೆ. ಈ ಜಾಗದಲ್ಲಿ ಲೂಸಾಗಿ ಇದು ಹೀಗೆ ಬಂದಿದ್ರೆ, ಮಾಂಸ ಥರ ಬಂದಿದ್ರೆ ವಯಸ್ಸಾಗಿದ ಥರ ಆಗ್ತದೆ. ಅದಕ್ಕೆ ಹೇಳಿದ್ರು ಯಾರಿಗಾದರೂ ಕೆನ್ನೆ ಎಲ್ಲ ಗುಂಡು ಗುಂಡು ಉಂಟಂತಂದರೆ, ತುಂಬ ತುಂಬಿಕೊಂಡು ಉಂಟಂತ ಹೇಳ್ಕೊಂಡು, ಆದರೆ ಈ ಥರ ಮಾಡಿ, ಯಾಕಂದರೆ ವಯಸ್ಸಾದ ನಂತರ ಅದು ತುಂಬಿಕೊಂಡಿರುವ ಕೆನ್ನೆಯೇ ಬಂದು ಹೀಗೆ ನಿಲ್ತದೆ. ಆದ ಕಾರಣಕ್ಕೆ ನೋಡಿ, ಇಷ್ಟು ಮಸಾಜ್ ಮಾಡಿದರೆ ಸಾಕಾಗ್ತದೆ ನೋಡಿ, ಕುತ್ತಿಗೆಗೆ ಹೀಗೆ ನೋಡಿ. ಇದನ್ನು ಹಚ್ಕೊಂಡು ಬಿಟ್ಟು ಬಿಡಿ, ಅಂದರೆ ಆಮೇಲೆ ಉಂಟಲ್ಲ ಇದು, ನೀವು ರಾತ್ರಿ ಮಲಗ್ತಿರಲ್ಲ ಆವಾಗ ಎಲ್ಲ ಇದು ಕೆಲಸ ಮಾಡ್ತಾ ಇರುತ್ತೆ. ವಿಟಮಿನ್ ಇ ಆಯಿಲ್ ಉಂಟಲ್ಲ ಅದು ಕೆಲಸ ಮಾಡ್ತಾ ಇರುತ್ತೆ, ನಿಮ್ಮ ಮುಖದಲ್ಲೆಲ್ಲ ರಿಂಕಲ್ಸ್ ಎಲ್ಲ ಆಗಿದ್ದರೆ ಅದೆಲ್ಲ ಕಡಿಮೆ ಮಾಡ್ತಾ ಇರುತ್ತೆ. ಆದ ಕಾರಣಕ್ಕೆ ಹೇಳಿದ್ದು ತುಂಬ ಹೊತ್ತು ತಗೊಳ್ತದೆ. ನಾವಂದರೆ ಬೆಳಿಗ್ಗೆ ಎಲ್ಲ ಹಾಕ್ಕೊಂಡ್ರೆ, ಬೆಳಿಗ್ಗೆ ನಾವು ಪದೇ ಪದೇ ಮುಖ ತೊಳಿತಾ ಇರ್ತೇವೆ ಅಥವಾ ಯಾವುದಾದ್ರೂ ಕ್ರೀಮ್ ಹಚ್ತಾ ಇರ್ತೇವೆ, ಹೊರಗಡೆ ಹೋಗ್ತಾ ಇರ್ತೇವೆ. ಆದ ಕಾರಣಕ್ಕೆ ರಾತ್ರಿ ಹಚ್ಚಿದರೆ ರಾತ್ರಿಯಿಂದ ಬೆಳಿಗ್ಗೆ ತನಕನೂ ನಿಮಗೆ ಟೈಮ್ ಇರ್ತದೆ, 8 ಗಂಟೆ ಟೈಮ್ ಇರ್ತದೆ ನೋಡಿ, 8 ಗಂಟೆ ಕೂಡ ನಿಮ್ಮ ಮುಖದಲ್ಲಿ ಈ ಕ್ರೀಮ್ ಇರ್ತದೆ. ಆ ಕಾರಣಕ್ಕೆ ಹೇಳಿದು ಆದಷ್ಟು ರಾತ್ರಿಯೇ ಇದನ್ನು ಹಚ್ಕೊಳ್ಳಿ ಅಂತ ಹೇಳ್ಕೊಂಡು, ಮಾರನೆ ದಿವಸ ಬೆಳಿಗ್ಗೆ ಉಂಟಲ್ಲ ಫೇಸ್ ವಾಶ್ ಯಾವುದಾದ್ರೂ ಬೇಕಾದರೆ ಯೂಸ್ ಮಾಡಿ ನೀವು ಮುಖ ತೊಳಿಬೋದು ಬ್ರಷ್ ಮಾಡುವಾಗ. ಆಮೇಲೆ ನಿಮ್ಮ ಇಷ್ಟದ ಕ್ರೀಮ್ ಹಚ್ಚಿ, ಮತ್ತು ಮಾರನೆ ದಿವಸ ಸಂಜೆ ಕೂಡ ಹಾಗೆ, ಅಂದರೆ ರಾತ್ರಿ ಮಲಗುವ ಟೈಮಲ್ಲಿ ಪುನಃ ಈ ಕ್ರೀಮನ್ನು ಮಾಡಿಕೊಂಡು ಹಚ್ಕೊಳ್ಳಿ. ಯಾವಾಗ ನೋಡಿ ನಿಮ್ಮ ಮುಖ 50 ವರ್ಷ ಆದರೂ ಕೂಡ ನಿಮ್ಮ ಮುಖ, ಕೆಲವೊಂದು ಚಂದ ಚಂದ ಅಜ್ಜಿಯರನ್ನೆಲ್ಲ ನೋಡಿರ್ತೀರ ನೀವು, ಅವರಿಗೆ ಎಷ್ಟು ವಯಸ್ಸಾಗಿದ್ರೂ ಕೂಡ ಕೆನ್ನೆಲ್ಲ ಟೊಮೆಟೊ ಥರ ಇರುತ್ತೆ.
ಎಷ್ಟು ಚಂದ ಇರ್ತಾರೆ. ಆ ಕಾರಣಕ್ಕೆ ಹೇಳಿದ್ದು ನಾನು, ವಯಸ್ಸಾದರೂ ಕೂಡ ರಿಂಕಲ್ಸ್ ಬರಬಾರ್ದು, ನಮಗೆ ವಯಸ್ಸಾಗಿದೆ ಅಂತ ಗೊತ್ತಾಗಬೇಕು ಆದರೆ ಮುಖದಲ್ಲಿ ರಿಂಕಲ್ಸ್ ಇರಬಾರ್ದು, ಚಂದ ಇರಬೇಕು ಅಂತ ಹೇಳಿದರೆ ಇದನ್ನ ದಿನಾ ಹಚ್ಚಿ ಅಂತ ಹೇಳ್ಕೊಂಡು ಇರಲ್ಲ. ಇವತ್ತು ನಾನು ರಿಂಕಲ್ಸ್ ಬರದೇ ಇರುವ ಹಾಗೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇದನ್ನು ನೀವು ಮಾಡಿ ನೋಡಿ, ನನಗೆ ತುಂಬ ಜನ ಕಮೆಂಟ್ ಮಾಡಿದರು. ಈ ವಿಡಿಯೋನನ್ನು ನಾನು ಮುಂಚೆ ಕೂಡ ಮಾಡಿದ್ದೆ, ಇದಕ್ಕೆ ತುಂಬ ಜನ ಕಮೆಂಟ್ ಮಾಡಿದರು. ಏನಂತ ಹೇಳಿದರೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ, ಇದನ್ನು ಹಚ್ಚಿದ ನಂತರ ನಮ್ಮ ಮುಖ ಸ್ಮೂತ್ ಆಗಿದೆ, ನೈಸ್ ಆಗಿದೆ ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು. ನೀವು ಕೂಡ ಇದನ್ನು ಹಚ್ಚಿದ ನಂತರ ಉಂಟ, ನೀವು ಕೂಡ ಕಮೆಂಟ್ ಮಾಡ್ತೀರ ನಮಗೆ ಒಳ್ಳೆದಾಗಿದೆ ನಮ್ಮ ಸ್ಕಿನ್ ಅಂತ ಹೇಳ್ಕೊಂಡು. ಮತ್ತೆ ಇದನ್ನು ಪ್ರತಿ ದಿನ ಮಾಡಬೇಕು ಆಯ್ತಾ, ಒಂದು ದಿನ ಬಿಟ್ಟು ಒಂದು ದಿವಸ ಮಾಡೋದು ಬೇಡ, ಪ್ರತಿ ದಿನ ಮಾಡಬೇಕು. ನಿಮಗೆ ವಿಟಮಿನ್ ಇ ಕ್ಯಾಪ್ಸುಲ್ಗೆ ರೇಟ್ ಜಾಸ್ತಿ ಆಗುದಿಲ್ಲ, 10 ಕ್ಯಾಪ್ಸಲ್ಗೆ ಎಷ್ಟು 35 ರೂಪಾಯಿ ಮಾತ್ರ ಆಗುದು. ನಾವು ಎಂತೆಂಥಕ್ಕೂ ಎಲ್ಲ ಖರ್ಚು ಮಾಡ್ತೇವಂತೆ, ನಮ್ಮ ಸ್ಕಿನ್ ಚಂದ ಇರಲಿಕ್ಕೆ ಒಂದು 35 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಆಗುದಿಲ್ವಾ? ಅದು 10 ದಿನಕ್ಕೆ 35 ರೂಪಾಯಿ. ಆ ದಿನ ಇದನ್ನು ಹಚ್ಕೊಳ್ಳಿ ಅಂತ ಹೇಳ್ಕೊಂಡು. ಮತ್ತೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ, ಪ್ಲೀಸ್ ಅವರೆಲ್ಲ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಮತ್ತೆ 25 ವರ್ಷ ದಾಟಿದೆ ಅಂತ ಹೇಳುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನನ್ನು ಶೇರ್ ಮಾಡಿ, ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ಇವಾಗಿನ ಟೈಮಲ್ಲಿ ಉಂಟಲ್ಲ, 25 ವರ್ಷಕ್ಕೆ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆದ ಕಾರಣಕ್ಕೆ ಹೇಳಿದ್ದು. ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ. ಮತ್ತು ಕಮೆಂಟ್ ಮಾಡಿ, 100% ನೀವು ಒಳ್ಳೆ ಕಮೆಂಟೇ ಮಾಡ್ತೀರಾ, ಯಾಕಂತ ಹೇಳಿದರೆ ಇದರಲ್ಲಿ 100% ರಿಸಲ್ಟ್ ಸಿಗ್ತದೆ, ಅದಕ್ಕೆ ನಾನೇ ಸಾಕ್ಷಿ. ನಮಗೆ ಇಷ್ಟು ಏಜ್ ಆದರೂ ಕೂಡ ನನ್ನ ಸ್ಕಿನ್ನಲ್ಲಿ ಒಂದು ಕೂಡ ರಿಂಕಲ್ಸ್ ಬರಲಿಲ್ಲ, ಆ ಕಾರಣಕ್ಕೆ ನಾನು ಧೈರ್ಯದಲ್ಲಿ ಹೇಳ್ತೇನೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಸ್ವಲ್ಪ ಕೋಲ್ಡ್ ಆಗಿದೆ, ಹುಷಾರಿಲ್ಲ, ಆ ಕಾರಣಕ್ಕೆ ಸ್ವಲ್ಪ ವಾಯ್ಸ್ ಎಲ್ಲ ಆ ಥರ ಆಗ್ತಾ ಉಂಟು, ತಪ್ಪು ತಿಳ್ಕೊಳ್ಬೇಡಿ. ಯಾರೆಲ್ಲ ಈ ವಿಡಿಯೋ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.